ಎಸ್ ಇನ್ನು ಮುಂದಿನ ಸುದ್ದಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ತನ್ನ ತಂದೆಯನ್ನು ಮಾತನಾಡಿಸ್ಬೇಕು ಅಂತ ಡ್ರೋನ್ ಪ್ರತಾಪ್ ಹೇಳಿದರು ಕುಟುಂಬದಿಂದ ದೂರ ಆಗಿ ವರ್ಷಗಳಾಯಿತು ಅಂದಿದ್ರು ಆದ್ರೀಗ ಪ್ರತಾಪ್ ತಂದೆ ಇದೇ ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಕಾಣಿಸ್ಕೊಂಡಿದ್ದಾರೆ ಸಂದರ್ಶನವೊಂದರಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ನನ್ನ ಮಗ ಪ್ರತಾಪ್ ಬಿಗ್ ಬಾಸ್ ಶೋಗೆ ಹೋಗಿರೋದು ತುಂಬ ಖುಷಿ ಮಗ ಶೋನಲ್ಲಿ ಇರೋದಕ್ಕೆ ನಿತ್ಯ ಬಿಗ್ ಬಾಸ್ ನೋಡ್ತೀನಿ ನಮ್ಮ ಊರಿನಲ್ಲಿ ಎಲ್ಲರೂ ಬಿಗ್ ಬಾಸ್ ಶೋನ ನೋಡ್ತಾರೆ ನನ್ನ ಮಗ ಯಾರ ಮನಸ್ಸನ್ನು ನೋಯಿಸಬಾರ್ದು ಒಳ್ಳೆಯ ರೀತಿಯಲ್ಲಿ ಗೆಲ್ಲಬೇಕು ಪ್ರತಾಪ್ ಅವರ ತಂದೆ ಮರಿಮಾತಯ್ಯ ಹೇಳಿದ್ದಾರೆ ಇನ್ನು ಜಗ್ಗೇಶ್ ಅವರ ಬಗ್ಗೆ ಮಾತನಾಡ್ತಾ ಅವರ ಕಾಲ ಚಪ್ಪಲಿಗೂ ನಾವು ಸಮಾನರಲ್ಲ ಅವರ ಬಗ್ಗೆ ಮಾತನಾಡೋ ಯೋಗ್ಯತೆ ನಮಗಿಲ್ಲ ಪ್ರತಾಪ್ಗೆ ಎಷ್ಟೇ ಅವಮಾನ ಮಾಡಿದ್ರೂ ನಾನು ಬೇಸರ ಮಾಡಿಕೊಳ್ಳೋದಿಲ್ಲ ಅದೊಂದು ಆಟ ಬಿಗ್ ಬಾಸ್ ಅನ್ನೋದು ಆಟ ಅಷ್ಟೇ ಉಳಿದ ಸ್ಪರ್ಧಿಗಳು ಕೂಡ ನಮ್ಮ ಮಕ್ಕಳಿದ್ದ ಹಾಗೆ ಒಂದು ಸಮಯದಲ್ಲಿ ಆ ಮಕ್ಕಳು ಕೂಡ ನಾವು ತಪ್ಪು ಮಾಡಿದ್ದೇವೆ ಅಂತ ಬೇಸರ ಮಾಡಿಕೊಳ್ತಾರೆ ಎಂದು ಪ್ರತಾಪ್ ತಂದೆ ಮರಿಮಾದೆ ಹೇಳಿದ್ದಾರೆ ಪ್ರತಾಪ್ ಅವರು ತಾನು ಡ್ರೋನ್ ಅನ್ವೇಷಣೆ ಮಾಡಿದ್ದೇನೆ ಎಂದು ಹೇಳಿಕೊಂಡು ಓಡಾಡಿದರು ಆರಂಭದಲ್ಲಿ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಪ್ರತಾಪ್ ಅವರ ಸಾಧನೆ ಬಗ್ಗೆ ಜಗ್ಗೇಶ್ ಅವರು ಹೊಗಳಿದ್ರು ಅನಂತರದಲ್ಲಿ ಪ್ರತಾಪ್ ಅವರು ಮಾಡಿರೋದು ಮೋಸ ಅಂತ ಗೊತ್ತಾಗಿದೆ ಆಮೇಲೆ ಜಗ್ಗೇಶ್ ಅವರು ಪ್ರತಾಪನನ್ನು ನಂಬಲು ರೆಡಿ ಇಲ್ಲ ಎಂದು ಕಾಮೆಂಟ್ ಮಾಡಿರೋ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆಗ ಜಗ್ಗೇಶ್ ಅವರು ನಾನು ಯಾವುದೇ ಕಾಮೆಂಟ್ ಮಾಡಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೂಡ ನೀಡಿದರು ಅಲ್ಲದೆ ಅವರ ಯಶಸ್ಸು ಎಷ್ಟಿತ್ತೋ ಗೊತ್ತಿಲ್ಲ ನಿಜನೋ ಸುಳ್ಳೋ ಅದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಕೊಟ್ಟರೋ ತನಿಖೆ ಆಯಿತೋ ಗೊತ್ತಿಲ್ಲ ಬಟ್ ಆತ ವಿದೇಶಕ್ಕೆ ಹೋಗಿದ್ದ ಏನೋ ಡ್ರೋನ್ನಲ್ಲಿ ಏನೋ ಮಾಡ್ತೀನಿ ಅಂತ ಹೊರಟಿದ್ದ ಆದರೆ ಆತನಿಗೆ ಮಾಧ್ಯಮಗಳು ಕೊಟ್ಟಂಥ ಬಿಲ್ಡಪ್ಪು ಹೈಪು ಎಲ್ಲವೂ ಪೀಕ್ ಹೊರಟೋಗ್ಬಿಡ್ತು ಜಗ್ಗೇಶ್ ಅವ್ರನ್ನ ಇನ್ನೆಲ್ಲೋ ತಗೊಂಡೋಗಿ ನೆಲೆಸಿಬಿಟ್ರು ಆದರೆ ಎಲ್ಲವೂ ಫೇಕ್ ಅಂತ ಗೊತ್ತಾಗ ಅದು ಎಷ್ಟರ ಮಟ್ಟಿಗೆ ಡೌನ್ಫಾಲ್ ಆಗ್ತಿತ್ತೋ ಗೊತ್ತಿಲ್ಲ ಜಗದೇಶ್ ಜಗ್ಗೇಶ್ ಅವರ ಬೈಟಿಂದಲೇ ಅವರು ಫುಲ್ ಡೌನ್ಫಾಲಾಗಿ ಮಾನಸಿಕ ಒಂಥರ ಏನಂತಾರೆ ಮಾನಸಿಕ ಸಮ ಇದನ್ನ ಕಳ್ಕೊಂಬಿಟ್ರು ಸಮತೋಲನವನ್ನು ಅಂಥ ಸಂದರ್ಭದಲ್ಲಿ ಕೂಡ ಜಗ್ಗೇಶ್ ಅವರು ನಾವು ಅವ್ರ ಚಪ್ಪಲಿಗೂ ಸಮ ಇಲ್ಲ ರೀ ಅವ್ರ ಬಗ್ಗೆ ನಾವೇನು ಮಾತಾಡೋದು ಅವ್ರು ನನ್ನ ಮಗ ಆಡ್ತಿದ್ದಾನೆ ನಂಗೆ ಖುಷಿ ಆಗ್ತಿದೆ ಅವನಿದು ಯಾರಿಗೂ ನೋವಾಗಬಾರ್ದು ಅಂತ ತಂದೆ ಮರಿ ಮಾದೇ ಹೇಳ್ತಾರಲ್ಲ ಪಾಪ ಮಗನ ಜೊತೆ ಮಾತಾಡಿ ಎಷ್ಟು ವರ್ಷ ಆಗಿದ್ಯೋ ಮಗನಿಗೆ ಏನು ನೋವಿದ್ಯೋ ತಂದೆ ತಾಯಿಗೂ ಅದು ಇದ್ದೇ ಇರುತ್ತೆ ಅವನು ತಾರಾ ಅವ್ರ ಜೊತೆ ಅವರು ಎಂಟ್ರಿ ಕೊಟ್ಟಾಗ ಮದ್ ಅಂದರೆ ಹತ್ಕೊಂಡು ಹೇಳಿದ ತಾಯಿ ಜೊತೆ ಮಾತಾಡ್ದಂಗೆ ನನಗೂ ಮದುವೆ ವಯಸ್ಸಿನ ತಂಗಿ ಇದ್ದಾಳೆ ಮೇಡಮ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಬಟ್ಟು ಬಿಗ್ ಬಾಸ್ ಒಳಗೆ ರಿಯಲ್ ಪ್ರತಾಪನ ದರ್ಶನ ಆಗ್ತಾ ಇದೆ ರಿಯಲ್ ಡ್ರೋನ್ ಟೇಕ್ ಆಫ್ ಆಗ್ತಾ ಇದೆ ಸತ್ಯ ಮತ್ತು ಮಿಥ್ಯ ಓಕೆ ಅಲ್ಲಿರೋರು ಪ್ರತಾಪ್ಗಿಂತ ಒಳ್ಳೆಯವರೋ ಕೆಟ್ಟವರ ಸೆಕೆಂಡ್ರಿ ಜನ ಡಿಸೈಡ್ ಮಾಡ್ತಾರೆ ಬಟ್ ಪ್ರತಾಪ್ ರಿಯಲ್ ಅನ್ನೋದು ಒಂದಷ್ಟು ವ್ಯಕ್ತಿತ್ವವಾಗಿ ಡ್ರೋನ್ ಆಗಿ ಅಲ್ಲ ಡ್ರೋನ್ ವಿಚಾರ ಹೇಳ್ತಿಲ್ಲ ವ್ಯಕ್ತಿತ್ವವಾಗಿ ಆತ ಫೇಕ್ ಇಲ್ಲ ಅನ್ನೋದು ಒಂದಷ್ಟು ಗೊತ್ತಾಗ್ತಾ ಇದೆ ಈಗಾಗ ಅವರು ತಂದೆ ಕೂಡ ಹೆಮ್ಮೆಯಿಂದ ಮಾತಾಡಿದರೆ ಇಲ್ಲ ಅಂದಿರ ತಂದೆ ಮಾತಾಡ್ತಾ ಇರಲಿಲ್ಲ ಮಗನ ಜೊತೆನೇ ಮಾತಾಡ್ದಿರೋರು ಮಗ ಆಡೋ ಶೋ ಬಗ್ಗೆ ಯಾಕೆ ಮಾತಾಡ್ತಾರೆ ಮಾತಾಡಿದ್ದಾರೆ ಎಸ್ ಕರ್ನಾಟಕದ ಜನ ಡಿಸೈಡ್ ಮಾಡ್ತಾರೆ ಡ್ರೋನ್ ಟೇಕಾಫ್ ಆಗುತ್ತಾ ಬಿಗ್ ಬಾಸ್ನಲ್ಲಿ ಅಥವಾ ಕೊಲ್ಯಾಪ್ಸ್ ಆಗುತ್ತಾ ಅಂತ